ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ವಿವಿಧೆಡೆ 49 ಕೋಟಿ ರು ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಸತ್ಯನಾರಾಯಣ್. ದಿನಾಂಕ 14/8/2019 ಶಿರಾ ತಾಲೂಕಿನಾದ್ಯಂತ 49 ಕೋಟಿ ರು ವೆಚ್ಚದ ಕಾಮಗಾರಿಗೆ ಶಾಸಕ ಬಿ ಸತ್ಯನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿದರು. ರಾಜ್ಯ ಹೆದ್ದಾರಿ 159 ದೊಡ್ಡ ಹಾಲದ ಮರದ ರಸ್ತೆಯ ಅಭಿವೃದ್ಧಿ ಹಾಗೂ ಅಗಲೀಕರಣ, ಬರಗೂರಿನಿಂದ ಮದಲೂರಿನವರೆಗೆ ರಸ್ತೆ ಅಗಲೀಕರಣ, ದ್ವಾರನಕುಂಟೆಯಿಂದ ಪಟ್ಟನಾಯಕನ ಹಳ್ಳಿಯ ರಸ್ತೆ ಅಗಲೀಕರಣ ಹಾಗೂ ಶಿರಾ ನಂಜನಗೂಡು ರಸ್ತೆ ಕಾಮಗಾರಿ ಸೇರಿವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್, ಎಡಬ್ಲ್ಯೂ ಷಣ್ಮುಗಪ್ಪ, ಇಂಜಿನಿಯರ್ ದೇವರಾಜು, ಗೋವಿಂದ ರಾಜು, ಸ್ವಾಮಿ ನಾಯಕ್, ಆಶಿಮ್ ಸಾಬ್, ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಆದ ಸಿಂಧು, ಮುಖಂಡರಾದ ಮುದುಮಡು ರಂಗಸ್ವಾಮಿ, ಬರಗೂರು ಬೊಮ್ಮಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವತ್ತು ನಾವೆಲ್ಲ ಸೇರಿ ಅಧಿಕಾರಿಗಳು, ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಈ ತಾಲೂಕಿನಲ್ಲಿ ಸುಮಾರು 50 ಕೋಟಿಯ ಕೆಲಸವನ್ನು ಪ್ರಾರಂಭ ಮಾಡಲಿ. ಆ ರಸ್ತೆಗಳು ಭಾಳ ಮುಖ್ಯವಾಗಿ ಇವತ್ತು ನಾವು ಕಾರ್ಯಕ್ರಮ ಹಾಕ್ಕೊಂಡು ಅವುಗಳ ಶಂಕುಸ್ಥಾಪನೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ. ಹೀಗೆ ನಾವು ಕಳ್ಳಂಬೆಳ್ಳ ಹೋಬಳಿಯ ಕಡೆಯಿಂದ ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಬರಗೂರಿನಲ್ಲಿದ್ದೀವಿ. ಬರಗೂರಿನಲ್ಲೂ ಸಹ ಸುಮಾರು 7 ಕೋಟಿಗೂ ಹೆಚ್ಚು ಮೊತ್ತದ ಈ ರಸ್ತೆ ಇವಾಗ ಏನು ಶಂಕುಸ್ಥಾಪನೆ ಮಾಡಿದ್ವಿ, 7 ಕೋಟಿಗೂ ಮಿಗಿಲಾದ ಹಣವನ್ನು ವೆಚ್ಚ ಮಾಡಿ ಈ ರಸ್ತೆಯನ್ನು ಇಂಪ್ರೂವ್ ಮಾಡ್ತಕ್ಕಂಥ, ಈ ರಸ್ತೆಗೆ ಕಾಯಕಲ್ಪ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ 12 ಕೋಟಿ, 7 ಕೋಟಿ ಅಲ್ಲ, 12 ಕೋಟಿಯ ಕೆಲಸವನ್ನು ಇವತ್ತು ಅಪ್ರೂವ್ ಮಾಡಿದ್ದೆ, ಕೆಲಸ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಈ ಕೆಲಸ ಬೇಗ ಮುಗಿದು ಒಂದು ಸುಸಜ್ಜಿತ ರಸ್ತೆ ನಿರ್ಮಾಣಕ್ಕೆ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು, ಇಂಜಿನಿಯರ್ಗಳು ಎಲ್ಲರೂ ಒಗ್ಗಟ್ಟಾಗಿ, ಇಲ್ಲಿನ ಸಮಸ್ತ ಗ್ರಾಮದ ಜನತೆ ಇವರೆಲ್ಲರೂ ಸಹಕರಿಸಿ ಈ ರಸ್ತೆ ಉತ್ತಮವಾಗಿ ಆಗಲಿ ಅಂತ ಹಾರೈಸ್ತಾ, ಈ ಕಾರ್ಯಕ್ರಮದ ಜೊತೆಗೆ ಒಂದು KEB ಸಬ್ಸ್ಟೇಷನ್ ಮಂಜೂರಾಗಿದೆ, ಅದನ್ನು ಸಹ ಇದರಲ್ಲೇ ನಾವು ಶಂಕುಸ್ಥಾಪನೆ ಮಾಡ್ತೇವೆ. ಆ ಕಾರ್ಯಕ್ರಮವೂ ಸಹ ಇಲ್ಲೇ ಪಕ್ಕದಲ್ಲೇ ಹತ್ತಿರದಲ್ಲೇ ಮೂರು ಎಕರೆ KEBಗೆ ಕೊಂಡು ಅಲ್ಲಿ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಅಭಿವೃದ್ಧಿದು ಸಾಹೇಬರು ಇದ್ದಾರೆ, ಮತ್ತು ಅಧಿಕಾರಿಗಳಿದ್ದಾರೆ, ಎಲ್ಲ ಸಾರ್ವಜನಿಕರಿದ್ದಾರೆ. ಆದಷ್ಟು ಬೇಗ ಈ ಕಾಮಗಾರಿ ಬೇಗ ಕಳಪೆ ಆಗದೆ ಬೇಗ ಕಾರ್ಯ ಮುಗಿದು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಬೇಗ. ಇದರ ಅವಧಿ ಎಷ್ಟು ಎಷ್ಟು ತಿಂಗಳು 50 ಕೋಟಿ ಅಲ್ಲ ಇದು ನಾಲ್ಕು ವರ್ಗ 9 ತಿಂಗಳು ಮಳೆಗಾಲ ಬಿಟ್ಟು ಸಹಾಯಕಾರ ಪರಕ್ಕೆ ಇಂಜಿನಿಯರು ಈಗ ಶಿರಾ ತಾಲೂಕಿನಲ್ಲಿ ಈ SSDP ಯೋಜನೆಯಡಿ 4 ಕಾಮಗಾರಿಗಳು ಒಟ್ಟಾರೆ ಇವತ್ತು ಸಾಹೇಬರು ಮತ್ತು ಮಾನ್ಯ ಅಧ್ಯಕ್ಷರು ಅವರು ಏನು ಶಂಕುಸ್ಥಾಪನೆ ಮಾಡಿದ್ದಾರೆ, ಇದು ಒಟ್ಟು 49 ಕೋಟಿ ಎಷ್ಟೇ ಅಂದಾಜು ಮಟ್ಟದಲ್ಲಿ ಎಲ್ಲ ರಸ್ತೆಗಳನ್ನು ಇರ್ತಕ್ಕಂಥ ರಸ್ತೆನೇ 1 ಮೀಟರ್ ವೈಡನ್ ಮಾಡಿ 5.5 ಮೀಟರ್ಗೆ ಅಗಲಕ್ಕೆ ನಾವು ರಸ್ತೆ ವಿಸ್ತರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಲ್ಯಾಂಡ್ ಅಕ್ವಿಷನ್ನು ಅಥವಾ ಯಾವುದು ಆ ಥರದ್ದು ಯಾವುದೇನು ಇದಿಲ್ಲ. ನಮ್ಮ ಇದ್ರ ಪ್ರಕಾರ ಏನಿದೆ ಅದನ್ನು ನಮ್ಮ ಅವಧಿ ಒಳಗೆ ಕಾಮಗಾರಿ ಮುಗಿಸೋಕ್ಕೆ ನಾವೇನು ಕ್ರಮ ಕೈಗೊಳ್ಬೇಕು ಆ ಕ್ರಮ ನಾವು ಚೇರ್ಮನ್ ಹೊಸ ಕಲ್ಲು ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ನಾವು ತಾಲೂಕಿನಾದ್ಯಂತ ಸುಮಾರು 50 ಕೋಟಿ ರೂಪಾಯಿಗಳ ಕೆಲಸಗಳಿಗೆ ಶಂಕುಸ್ಥಾಪನೆ ಮಾಡಿಕೊಂಡು ಗುದ್ದಲಿ ಪೂಜೆ ಮಾಡಿದ್ದೇವೆ. ಈ ಊರಲ್ಲೂ ಸಹ 25 ಲಕ್ಷದ ಒಂದು ರಸ್ತೆಯನ್ನು ಮಾಡೋದಕ್ಕೆ ಶಂಕುಸ್ಥಾಪನೆ ಸಹ ಮಾಡಿದ್ದೇವೆ. ಚುನಾವಣಾ ಪೂರ್ವವಾಗಿ ನಾನು ಬಂದಿದ್ದಾಗ ನಾವು ಕೇಳಿದ ಬೇಡಿಕೆಗಳಲ್ಲಿ ಇವತ್ತು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಎಲ್ಲವೂ ಅವಶ್ಯಕವಾದವು ಆಗಬೇಕು ಅಂತ
ಅಂತ ಒತ್ತಡ ಏರಿ ನನಗೆ ನಿಮಗೆ ಓಟ್ ಹಾಕ್ಬೇಕಾದ್ರೆ ಈ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಹೌದು ತಾನೆ? ಅದೇ ರೀತಿ ಇವತ್ತು ನಾನು ನಿಮ್ಮೂರಿಗೆ ಬರತಕ್ಕಂಥ ರಸ್ತೆಯನ್ನು, ಈಗ ಇನ್ನೊಂದು ರಸ್ತೆಯನ್ನು ನೆನಪ ಅತಿವೃಷ್ಟಿ ಬಂದಿದೆ, ಕೆರೆ ತುಂಬಿದೆ, ಡ್ಯಾಮ್ ಹೇಮಾವತಿ ಡ್ಯಾಮ್ ತುಂಬಿದೆ. ಕುಡಿಯೋ ನೀರು ಇವತ್ತು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಕಾರಣ ಆಗಿ ಬಹಳಷ್ಟು ಹಳ್ಳಿಗಳು ತೊಂದರೆ ಆಗಿದೆ. ನಾನು ಈಗಾಗಲೇ ಅವರಿಗೆ ಒಂದು ನಿರ್ಧಾರವನ್ನು ಮಾಡಿ ಹೇಳಿದ್ದೇನೆ, ಪತ್ರಿಕೆಗಳೆಲ್ಲ ಬಂದಿದೆ. ನಾವು ತುಮಕೂರು ಬುಗುಡ್ನಹಳ್ಳಿ ಕೆರೆ ತುಂಬಿದ ತಕ್ಷಣ ಸಿರಾ ಕೆರೆಗೆ, ಮದ್ಲೂರು ಸಿರಾ ಕಳ್ಳಂಬೆಳ್ಳ ಕೆರೆಗಳಿಗೆ ನೀರು ಬಿಡಲೇಬೇಕು. ಬಿಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ, ಪ್ರತಿಭಟಿಸ್ತೇವೆ. ಹಳ್ಳಿ ಹಳ್ಳಿಯಿಂದಲೂ ನಮ್ಮ ಜನ ತಯಾರಿದ್ದಾರೆ, ಹೊರಟಿದ್ದಾರೆ. ಕುಡಿಯೋದು ನೀರಿಲ್ಲದೆ ನಾವು ಸಾಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಇವತ್ತು ನಮ್ಮ ಕೆರೆಗಳಿಗೆ ನೀರು ಕುಡಿಯೋದಕ್ಕೆ ನೀರು ಕೊಡತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಸೇರಿ ಒತ್ತಡ ಹಾಕಿ ಆ ಒಂದು ಸರ್ಕಾರವನ್ನು ಮಣಿಸಬೇಕು. ಅಲ್ಲಿನ ಸ್ಥಳೀಯ ಲೋಕಸಭಾ ಸದಸ್ಯರು ಅವರು ಬಹಳಷ್ಟು ಡಿಲೇ ಮಾಡಿ ಸಿರಾಕ್ಕೆ ನೀರೇ ಇಲ್ಲದ ಹಾಗೆ ತಲುಪದ ಹಾಗೆ ನೋಡಿಕೊಳ್ಳೋ ಒಂದು ವ್ಯವಸ್ಥಿತವಾದ ಸಂಚನ್ನ ಬಸವರಾಜು ಎಂ ಪಿ ಬಸವರಾಜರವರು ಮಾಡ್ತಾ ಇದ್ದಾರೆ. ಇದು ಬಿ ಜೆ ಪಿ ಸರ್ಕಾರಕ್ಕೆ ಮನ ಮರ್ಯಾದೆ ತರುವಂಥ ಕೆಲಸ ಅಲ್ಲ. ದಯವಿಟ್ಟು ಕುಡಿಯೋ ನೀರಿನ ವಿಷಯ ಎಲ್ಲರೂ ಸಮಾನ ಹಂಚಿಕೊಂಡು ಕುಡಿಯೋಣ. ನಾವು ಬದುಕಬೇಕಂದ್ರೆ ಇದಲ್ಲದೆ ಸಿರಾ ತಾಲೂಕಿನ ಕೆರೆಗಳಿಗೆ ಸುಮಾರು 56 ಕೆರೆಗಳಿಗೆ ಕುಡಿಯೋ ನೀರನ್ನು ನಮ್ಮೂರವರಿಂದ ಗುರುತಿಸಿದ್ದಾರೆ ಸರ್ಕಾರ. ಭದ್ರಾ ಮೇಲ್ದಂಡೆ ಯೋಜನೆ, ಆ ಯೋಜನೆಯಲ್ಲಿ ನೀರನ್ನು ಹರಿಸಿ ಹೊರಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅನೇಕ ಕಡೆ ನಮ್ಮ ತಾಲೂಕಿನಲ್ಲೂ ಸಹ ಕೆಲಸ ಪ್ರಾರಂಭ ಆಗಿದೆ. ಆಗ ಈಗಾಗಲೇ ವಾಣಿ ವಿಲಾಸ ಸಾಗರದವರಿಗೆ ಕಾಮಗಾರಿಗಳು ಮುಗಿತಾ ಇದ್ದಾರೆ. ಆ ನೀರನ್ನು ಸಹ ನಾವು ಆಸೆಪಡ್ತೇವೆ, ಒತ್ತಾಯ ಮಾಡ್ತೇವೆ. ಬೇಗ ಕೆಲಸ ಮುಗಿಸಿ ಆ ನೀರನ್ನು ನಮ್ಮ ಕೆರೆಗಳಿಗೆ ತುಂಬಿಸ್ಬೇಕು ಅಂತ ವಿನಿ. ಬರಗಾಲದಲ್ಲಿ ಶಿರಾಕ್ಕೆ ಹೇಮಾವತಿ ನೀರು ಹರಿಸಲು ಮರೆತ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಅತಿವೃಷ್ಟಿಯ ಸಮಯದಲ್ಲಿ ನೀರನ್ನು ಹರಿಸಲು ಹೊರಟಿರುವುದು ರಾಜಕೀಯದ ಗಿಮಿಕ್, ಜೆಡಿಎಸ್ ಮುಖಂಡ ಸಿಆರ್ ಉಮೇಶ್ ಆರೋಪ. ದಿನಾಂಕ 14/8/2019 ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಆರ್ ಉಮೇಶ್ ಮಾತನಾಡಿ, ಹೇಮಾವತಿ ನೀರನ್ನು ಕಳ್ಳಂಬಿಳ್ಳಕ್ಕೆ ಹರಿಸಲು ಅಂದಿನ ಶಾಸಕರಾದ ಬಿ ಗಂಗಣ್ಣನವರು ಪ್ರಥಮ ಬಾರಿಗೆ ಹೋರಾಟ ಪ್ರಾರಂಭಿಸಿದರು. 31/1/2000 ಶಾಸಕರಾದ ಟಿಬಿ ಜಯಚಂದ್ರರವರು ಅಂದಿನ ಮುಖ್ಯಮಂತ್ರಿಗಳಾದ ಎಸ್ಎನ್ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ನಡೆದ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದಿರುತ್ತಾರೆ. ಅದಕ್ಕಾಗಿ ಅವರನ್ನು ಶ್ಲಾಘಿಸುತ್ತೇನೆ. 10/12/2002 ಅಂದಿನ ಶಿರಾ ಶಾಸಕರಾದ ರಂಗನಾಥಣ್ಣನವರು ಕುಡಿಯುವುದಕ್ಕೆ ಶಿರಾಕ್ಕೆ ಹೇಮಾವತಿ ನೀರಿನ ಅವಶ್ಯಕತೆ ಬಗ್ಗೆ ಧ್ವನಿ ಎತ್ತಿದರು. ಕಳೆದ ವರ್ಷದಲ್ಲಿ ಶಿರಾಕ್ಕೆ ನೀರು ಹರಿಸಲು ಟಿಬಿ ಜಯಚಂದ್ರರವರು ಮುಂದಾಗದೆ ಈ ವರ್ಷ ಅದು ಅತಿವೃಷ್ಟಿ ಕಾಲದಲ್ಲಿ ಶಿರಾ ಹಾಗೂ ಮದಲೂರು ಕೆರೆಗೆ ನೀರು ಹರಿಸಲು ಮುಂದಾಗಿರುವುದು ರಾಜಕೀಯದ ಸ್ವಾರ್ಥ ಅಲ್ಲದೆ ಬೇರೇನೂ ಅಲ್ಲ ಎಂದು ಆರೋಪಿಸಿದರು. ಶಿರಾಕ್ಕೆ ಹೇಮೆ ಹರಿದು ಬರಲು 1997 ನಡೆದ ಹೋರಾಟದ ವಿವರಗಳನ್ನು ಎಳೆ ಎಳೆಯಾಗಿ ವಿವರಿಸಿದರು. ಹೋರಾಟಗಳು ಬಂದಿವೆ. ಅದೇ ರೀತಿ 2004 ಕೂಡ ನಮ್ಮ ಗೇಲ್ ಮಾದೇವ್ ಒಬ್ಬನು ಒಂದು ಬೃಹತ್ ಜಾಥವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೀತಾರೆ. ಇದ್ರ ಮಧ್ಯೆ ಶಾಸಕರಾದಂತಹ ಜಯಚಂದ್ರ ಅವರು ಸಿ 13/2002 ಅಂತ 31/2000 ಇದೊಂದು ಕ್ಯಾಬಿನೆಟ್ ಒಂದು ಅಪ್ರೂವಲ್ ಅನ್ನು ಕೊಡಿಸ್ತಾ ಇತ್ತು. 31/1/2000 ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ವಿಷಯ 24/ ಸಿ 13/2002 ಏನು ಶಿರಾ ಕಲ್ಯಾಣ ದಾರಿ ಬರುವ ಹಳ್ಳಿಗಳ ಮಂಡಲದಲ್ಲಿ ಹೇಮಾವತಿ ನಾಲೆ ಮೂಲವನ್ನು ಆಧಾರ ಪಡೆದುಕೊಂಡು ರೂ 1,135 ಲಕ್ಷ ಅಂದಾಜು ವೆಚ್ಚದಲ್ಲಿ ಸಮಗ್ರ ನೀರು ಸರಬರಾಜು ಕೈಗೊಳ್ಳುವ ಆಡಳಿತಾತ್ಮಕ ಮುಂಜಾನೆ ನೀಡುವ ಬಗ್ಗೆ ಇದು ಕ್ಯಾಬಿನೆಟ್ ಪ್ರತಿ. ಇದಕ್ಕೆ ನಾನು ಅವ್ರನ್ನ ನಿಜವಾಗ್ಲೂ ಕೂಡ
ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ. ಅದಾದ ನಂತರ ಸಾಕಷ್ಟು ಹೋರಾಟಗಳನ್ನು ನಾವು ನೋಡಿದ್ದೀವಿ. ಅದರ ಮಧ್ಯೆ ವೈಕೆ ರಾಮಯ್ಯ ಈ ಯೋಜನೆಗೆ ಅಡ್ಡಗಳನ್ನು ಹಾಕ್ತಾರೆ 6/11/2002 ಅವರ ಕಾಗದದ ಮೇಲೆ ಮುಖ್ಯಮಂತ್ರಿಗಳು ಅವಾಗಿನ ರಾಜಕೀಯ ಯಾವುದೋ ಒಂದು ಇಕ್ಕಟ್ಟಿಗೆ ಸಿಕ್ಕಿ ಇದು ಯೋಜನೆಯನ್ನು ದಿಕ್ಕು ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಇದೇ ಕ್ಯಾಬಿನೆಟನ್ನು ಅಪ್ರೂವಲ್ ಕೊಟ್ಟಂತೆ ಎಸ್ ಎಂ ಕೃಷ್ಣ ಅವರೇ ಸ್ವಂತ ಹ್ಯಾಂಡ್ ರೈಟಿಂಗ್ನಲ್ಲಿ ಬರೀತಾರೆ ಯೋಜನೆಗೆ ಅಡ್ಡಗಾಲ ಹಾಕ್ತಾರೆ. 6/11/2002 ವೈಕೆ ರಾಮನ್ ಅವರು ಅವ್ರಿಗೂ ರಾಜಕೀಯ ಹೋರಾಟ, ಅವರ ಭಾಗದ ಜನತೆ ಹೋರಾಟ, ಅಥವಾ ಅವರಿಗೆ ಎಸ್ ಎಂ ಕೃಷ್ಣ ಅವರು ಮಂತ್ರಿ ಮಾಡಲಿಲ್ಲ ಅನ್ನೋ ಒಂದು ಇದಕ್ಕೆ ಈ ರೀತಿ ಸಮಾಧಾನ ಪಡಿಸ್ತಿತ್ತು ಅನ್ನೋ ಗೊತ್ತಿಲ್ಲ ಮಾಡ್ತಾರೆ. ಅದೇ ರೀತಿ ಸನ್ಮಾನ್ಯ ಶಿವಣ್ಣ ಅವರು 1/2/2003 ಮತ್ತೆ ಈ ಯೋಜನೆಯನ್ನು ವಿರೋಧ ಮಾಡ್ತಾರೆ. ಶಿರಾಕ್ಕೆ ಏನೋ ಅಂತ ನೀವು ಯೋಜನೆ ಹೋದರೆ ಮೂಲ ಉದ್ದೇಶಕ್ಕೆ ಧಕ್ಕೆ, ಪತ್ರಿಕಾಗೋಷ್ಠಿಯನ್ನು ನಡೀತಾರೆ, ಕಾಗದವನ್ನು ಬರೀತಾರೆ. ಇದರ ಮಧ್ಯೆ ಸನ್ಮಾನ್ಯ ಶ್ರೀ ಪಿ ಎಂ ರಂಗನಾಥಪ್ಪನವರು 10/12/2002 ಸುದೀರ್ಘವಾದಂಥ ಒಂದು ಕಾಗದವನ್ನು ತಗೊಂಡು ಶಿರಾಗೆ ಏನಕ್ಕೆ ಇದು ಅವಶ್ಯಕತೆ ಇದೆ, ಈಗಾಗಲೇ 2004 ನಿವಾರಣೆ ಇದನ್ನು ಕೊಟ್ಟಿದ್ದೀರಿ, ಕ್ಯಾಬಿನೆಟ್ ಅಪ್ರೂವಲ್ನಲ್ಲಿ ಆಡಳಿತ ಮಂಜೂರಾತಿಯನ್ನು ಕೊಟ್ಟಿದ್ದೀರಿ, ನೀವು ಇದನ್ನು ದಯಮಾಡಿ ಯೋಜನೆ ನಿಲ್ಲಿಸಬಾರ್ದು ಅಂತ ಆಗಿನ ಜನಸಂಖ್ಯೆ ಶಿರಾದ್ದು ಕಳ್ಳಬೆಳೆದು ಏನೇನು ಮಾಡಬೇಕೆಲ್ಲ ಸುದೀರ್ಘವಾದಂಥ ಕಾಗದವನ್ನು ತಗೊಂಡು ಪೋಸ್ಟ್ಗೆ ಹಾಕಲಿಲ್ಲ. ಇದನ್ನು ನಾವು ಇದೇ ವೈಕೆ ರಾಮಯ್ಯನವ್ರ ಕಾಗದ ಇದನ್ನು ನಾನು ಜಿರಾಕ್ಸ್ ಅವತ್ತೇ ತಗೊಂಡೆ. ಈ ಕಾಗದ ಇಟ್ಕೊಂಡು ಎಸ್ ಎಂ ಕೃಷ್ಣ ಅವರನ್ನು ನಾವು ಪಿ ಎಂ ರಂಗನಾಥಪ್ಪನವರು ಮತ್ತು ಇದೇ ಪರ್ವತಪ್ಪನವರು ಇಷ್ಟು ಜನ ಭಾಷಣ ಸರ್ಕಲ್ಗೆ ಹೋಗ್ತೀವಿ ವೈಕೆ ರಾಮಯ್ಯನವ್ರ ಹತ್ರ ಹೋದ್ವಿ. ಅವರು ಕಟುವಾಗಿ ನನ್ನ ನಿಲುವುದು ನಾನು ಬದಲಿದ್ದೇನೆ, ಯಾವುದೇ ಬದಲಾವಣೆ ನಾನು ಬೇಡ, ಯಾರು ಬರ್ತಾರೋ ಅವ್ರನ್ನ ಕೇಳೋ ಹೋಗಿದ್ದು ಎಸ್ ಎಂ ಕೃಷ್ಣ ಅವ್ರನ್ನ ಕೇಳೋ ಹೋಗಿದ್ದು. ನಾವತ್ತು ಪಿ ಎಂ ರಂಗನಾಥಪ್ಪನವರು ನಾನು ಪರ್ವತಪ್ಪನವರು ಮೂರು ಸೀದಾ ಎಸ್ ಎಂ ಕೃಷ್ಣ ಅವ್ರ ಮನೆಗೆ ಹೋದ್ವಿ. ಸದಾಶಿವನಗರದಿಂದ ಮನೆಗೆ ಅವರು ಎಸ್ ಎಂ ಕೃಷ್ಣ ಅವರು ಇರಲಿಲ್ಲ. ಅವರ ಧರ್ಮಪತ್ನಿ ಪ್ರೇಮ ಅವರವರು ಹೋಗ್ತಿದ್ದಾಗೆ ರಂಗನಾಥಪ್ಪನವರು ಸೀದ ದೀರ್ಘ ನಡೆ ನಮಸ್ಕಾರ ಮಾಡಿದೆ ಆ ಎಮ್ಮಿಗೆ ಕಾಲಿಗೆ ಬಿಟ್ಟರು. ಅಷ್ಟು ಇದೇ ಮನುಷ್ಯ ಆ ಎಮ್ಮ ಗಾಬರಿಯಾಗಿ ಅಣ್ಣ ಇದೇನಿಂದ ಮಾತಾಡ್ತೀರಿ, ಹಿಂಗೆ ಮಾಡ್ತೀರ ಹಿಂಗೆ ನೀವು, ಅಮ್ಮ ನನಗೆ ಬೋರ್ಡ್ ಚೇರ್ಮನ್ ಕೊಡ್ತೀನಿ ಅಂದರೆ ಮಂತ್ರಿ ಕೊಡ್ತೀನಿ ಅಂದರೆ ಏನೂ ಬೇಡ, ನನಗೆ ನೀರಿನ ಒಂದು ಇದನ್ನು ನಾವು ಇದು ಮಾಡಿಕೊಡಿ ಅಂತೇಳಿ ಅವತ್ತು ಬಿಟ್ಕೊಂಡ್ರು. ಅವತ್ತೇ ನಮ್ಮೆದುರಿಗೆ ಪ್ರೇಮ ಕೃಷ್ಣ ಅವರು ಹಿಂಗೆ ರಂಗನಾಥಪ್ಪನವರು ಕುಂತಿದ್ದ ನಮ್ಮ ಕಾಲಿಗೆ ಬಿದ್ದರು, ಹಿಂಗೆಲ್ಲ ಆಗಿದೆ, ಇದು ನೀವು ನಮಗೆ ಮಾನ ಮರ್ಯಾದೆ ಬಿಟ್ಟೆ, ಇದನ್ನು ಇದು ಇದೆಯೋ ಇಷ್ಟೆಲ್ಲ ಅದು ಈಗ ಕುಡಿಯ ನೀರು ಕೇಳ್ತಾ ಇದ್ದಾರೆ ಅಂತೇಳಿ ಕೊನೆಗೆ ಇದನ್ನು ಯೋಜನೆಯನ್ನು ಮೂಲ ಯೋಜನೆಗೆ ಒಂದು ಚಾಲನೆಯನ್ನು ಕೊಟ್ಟರು. ಅದಾದ ನಂತರ 2004 ಜುಲೈ 9 ನಾವತ್ತು ಧರ್ಮಸಿಂಗ್ ಅವರು ಚೀಫ್ ಮಿನಿಸ್ಟ್ರು, ಇವರು ಸನ್ಮಾನ್ಯ ಈಗಿನ ಶಾಸಕ ಮಾಜಿ ಸಚಿವರು ನಮ್ಮ ತಾಲೂಕಿನವರು ಸೋತಿದ್ದರು, ಕಿರಣ್ ಕುಮಾರ್ ಅವರು ಎಮ್ ಎಲ್ ಎ ಅವರು, ಕಿರಣ್ ಕುಮಾರ್ ಎಮ್ ಎಲ್ ಎ ಅವರು ಇದ್ದಂಥ ಸಂದರ್ಭದಲ್ಲಿ ಈಗ ನೀರಿಗೆ ಬಿಟ್ಟರು, ನೀರು ಬಿಟ್ಟಿದ್ದ ಸಂದರ್ಭದಲ್ಲಿ ನಾನು ಪರ್ವತಪ್ಪನವರು ನೀರು ಬಿಡ್ತಾ ಇದ್ದಾರೆ, ಇದನ್ನು ನಾವು ಹೋಗಿ ಧರ್ಮಸಿಂಗ್ ಅವ್ರ ಹತ್ರ ಹೋಗಿ ನಾವು ಆದೇಶ ತಮ್ಮದು ನೀರನ್ನು ಬಿಡಿಸ್ಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ನಾನು ಪರ್ವತಪ್ಪನವರು ಮುಂದೆ ಇಟ್ಟು, ಹೇ ಬರೀ ಎಲೆಕ್ಷನ್ ಮೊನ್ನೆ ನಂಬುದೈತೆ, ಎಲೆಕ್ಷನ್ಗೇನು ಅವಸರ ಇಲ್ಲ ಬಿಡ್ರಪ್ಪ, ಈಗ ನೋಡ್ಕೊಳ್ಳೋಣ ಅಂದು ಇದೇ ಶಾಸಕ ಮಾಜಿ ಶಾಸಕ ಏನು ಮನೆ ಪತ್ರಿಕಾಗೋಷ್ಠಿ ಮಾಡಿ ನಾನು ನೀರ್ಗಂಟೆ ಹಾಕ್ತೀನಿ ವೀರಭೂಷವಾಗಿ ಹೋರಾಟ ಮಾಡಿದ್ರಲ್ಲ, ಹೇಮಾವತಿ ನಮ್ಮ ತಾಲೂಕಿಗೆ ಹರಿಬೇಕು ಇದೊಂದು ಚಲ ಒಂದೇ ಒಂದು ಹೋರಾಟದಿಂದ ಅವತ್ತು ನಾವು ಹೋದ್ವಿ. ಅದಾದಮೇಲೆ ಗಂಗಾ ಪೂಜೆಯನ್ನು ಮಾಡಿ ಅವತ್ತು ಮಾನ್ಯ ಶಾಸಕರು ಕಿರಣ್ ಕುಮಾರ್ ಅವರ ವಿರೋಧವನ್ನು ಕಟ್ಟಿಕೊಂಡು ಅವತ್ತು ನಾವು ಇದನ್ನು ತಂದ್ವಿ. ಅದಾದಂಥ ಸಂದರ್ಭದಲ್ಲಿ ಅದಾದ 8/9/2002 ನೀರು ಬಿಟ್ವಿ. ನೀರು ಬಿಟ್ಟಂಥ ಸಂದರ್ಭದಲ್ಲಿ ಸಲಹಾ ಸಮಿತಿ ಸಭೆ ನಡೆಯುತ್ತೆ ಎಲ್ಲಿ ಡಿಸಿನಲ್ಲಿ, ನಮ್ಮೆಲ್ಲರಿಗೂ ಗೊತ್ತಿರಬೇಕು ಸಲಹಾ ಸಮಿತಿ ಸಭೆ ನೀರು ಎಲ್ಲೆಲ್ಲಿ ಮಾಡಬೇಕು ಏನೇನು ಮಾಡಬೇಕು ಅಂತ. ಅವತ್ತು ಮಾನ್ಯ ಕಿರಣ್ ಕುಮಾರ್ ಅವರು ಕೂಡ ಅವತ್ತು ಶಾಸಕರು, ಸತ್ಯನಾರಾಯಣ ಅವರು ಶಾಸಕರು,
ಅವತ್ತು ಅವರು ಕೂಡ ಕಿರಣ್ ಕುಮಾರ್ ಅವರು ಹೇಮಾವತಿ ಕೆರೆಗೆ ಹೇಮಾವತಿನ ಕಳ್ಳಮೇಲೆ ಕರೆಸಲೇಬೇಕು ಒಂದು ಒತ್ತಾಯವನ್ನು ಸಲಹಾ ಸಮಿತಿನಲ್ಲಿ ಡಿ ನಾಗರಾಜನವರು ಮತ್ತು ಎಂ ಡಿ ಕೃಷ್ಣಪ್ಪನವರು ವಿರೋಧ ಮಾಡಿದ್ರು. ಇದರಲ್ಲಿ ಯಾವತ್ತಾಗಿರೋ ಡೇಟ್ ಅದು 24/7/2004 ಈ ಸಭೆಯಲ್ಲಿ ಕಿರಣ್ ಕುಮಾರ್ ಅವರು ಸತ್ಯನಾರಾಯಣ ಅವರು ಕೂಡ ಅವತ್ತು ತಮ್ಮ ಧ್ವನಿಯನ್ನು ಕೂಡಿಸಿ ಇಲ್ಲ ಹೇಮಾವತಿಗೆ ನಾವು ಶಾಸಕರಾಗಿದ್ದಾಗ ಮಾಜಿಗಳಾಗಿರ್ತಕ್ಕಂಥದ್ದು ಕೆಲವರು ವಿರೋಧ ಮಾಡ್ತಕ್ಕಂಥದ್ದು ವಾಡಿಕೆಯಾದರೂ ಕೂಡ ಇವತ್ತು ಬರಬೇಕು ಅಂತೇಳಿ ಆ ಸಲಹಾ ಸಮಿತಿನಲ್ಲಿ ಸತ್ಯನಾರಾಯಣ ಅವರು ಕೂಡ ಆಗ್ರಹವನ್ನು ಮಾಡಿ ನೀರು ಪಡೀಲಿಕ್ಕೆ ಅನುಕೂಲ ಆಯಿತು. ಇದಿಷ್ಟು ನಾನೇನು ನಿಮಗೆ ಮುಂದೆ ಹೇಳಿದ್ದೀನಿ ಅಂದರೆ ಹುಟ್ಟು ಹಾಕಿದ್ರಿಂದ ಹಿಡಿದು ಹೋರಾಟ ಹಾದಿನಲ್ಲಿ ಯಾರ್ಯಾರು ಅಧಿಕಾರ ಇರ್ತೋ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ, ಅವರವರ ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ನಾನಾದರೂ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಹೇಳಿದೆ. ನಾನಿವತ್ತು ತುಮಕೂರು ಜಿಲ್ಲೆಯ ಹೇಮಾವತಿ ಇತಿಹಾಸವನ್ನು ಕೆಲವು ಹೇಳಿದಂಥ ಸಂದರ್ಭದಲ್ಲಿ ಒಂದು ಅಲೋಕೇಶನ್ನಲ್ಲಿ ಇವತ್ತು ನಾವೇನು ತುಮಕೂರು, ತಿಪಟೂರು, ಅರಸೀಕೆರೆ, ಗುಬ್ಬಿ, ಶಿರಾ, ಕಳ್ಳಮೇಳ, ತುರುವೇಕೆರೆ, ಮಧುಗಿರಿ, ಕೊರಡುಕೆರೆ ಈ ಭಾಗಗಳಿಗೆಲ್ಲೂ ಕೂಡ ಕುಡಿಯ ನೀರಿಗೆ ಅಂತೇಳಿ 4.47 TMCಗಳಷ್ಟು ಹಣವನ್ನು ನೀರನ್ನು ಒಂದು ಅಂದಾಜಿನ ಪ್ರಕಾರ ಕುಣಿಗಲ್ ಮತ್ತು ಮಾರ್ಕೋನಹಳ್ಳಿ ಕೆರೆಗೆ 3.3 TMC ನೀರು, ನಮ್ಮ ಜಿಲ್ಲೆಯ 351 ಸಣ್ಣ ಕೆರೆ ದೊಡ್ಡ ಕೆರೆ ಎಲ್ಲವೂ ಸೇರಿ 6.386 TMC ನೀರನ್ನು ಒಟ್ಟಾರೆ ಒಟ್ಟು ನಮ್ಮ ಜಿಲ್ಲೆಗೆ 30.386 TMC ನೀರನ್ನು ಬೇಡಿಕೆ ಇದೆ ಎನ್ನುವಂಥ ಸಂದರ್ಭದಲ್ಲಿ ನಾವತ್ತು ನಮ್ಮ ಒಂದು ಈ ಜಿಲ್ಲೆಯಲ್ಲಿ ಬೇಡಿಕೆಯನ್ನು ಇಟ್ಟಿವಿ ಒಟ್ಟಾರೆ ನಮ್ಮ ಜಿಲ್ಲೆಗೆ. ಇದರಲ್ಲಿ ಟೋಟಲ್ದು ಡ್ಯಾಮ್ ಕೆಪಾಸಿಟಿ 37.17 TMC, ಅದರಲ್ಲಿ ನಾವು 30 TMC ಅಷ್ಟು ಬೇಡಿಕೆ ಇಟ್ಟಿವಿ. ಕೊನೆಗೆ ಸರ್ಕಾರ 24.896 TMC ಅಷ್ಟು ನೀರನ್ನು ನಮಗೆ ಅಲೋಕೇಶನ್ ಕೊಡ್ತು. ಈ ನೀರನ್ನು ಅಲೋಕೇಶನ್ ಸಂದರ್ಭದಲ್ಲಿ ನಮಗೂ ಕೂಡ 0.97 TMC ಇಷ್ಟು ನೀರನ್ನು ಶಿರಾ ಮತ್ತು ಕಳ್ಳಮಳ್ಳ ಕೆರೆಗೆ ಕೊಡ್ತಕ್ಕಂಥದ್ದನ್ನು ಇದು ಕೊಟ್ಟರು. ಇಷ್ಟು ನಾವು ನೀರು TMC ಅನ್ನೋ ನೀರನ್ನು ನಾವು ಪ್ರಾರಂಭ ಆಧಾರದಿಂದಲೂ ಕೂಡ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ನಮಗೆ ಬಂದಿದೆ, 96-97 7.86 TMC, 97-98 8.86 TMC, 98-99 8.9 TMC, 99-2000 10.15 TMC, 2001-2002 4.8, 3-4 7.54, 4-5 17.36, 5-6 17.14, 6-7 22 TMC, 7-8 25 TMC, 7-8 25, 8-9 18 TMC, 9-10 22, 10-11 21, 11-12 19.6, 12-13 12.97, 13.4 21.1 TMC, 15-16 ಅಲ್ಲಿ ಅವತ್ತು ಕೂಡ ನಾವು 18 TMC ಕಳೆದಿದ್ದೇವೆ. ಕಳೆದ ಬಾರಿ ಕೂಡ 17 TMC ಹೆಚ್ಚಿನ ನಾವು ಡ್ರಾ ಮಾಡೋಕ್ಕಾಗಲಿಲ್ಲ. ಇವೆಲ್ಲವೂ ಏನಕ್ಕೆ ನಾವು ನಿಗದಿತ ಪ್ರಮಾಣದ 24 TMC ಕೊಟ್ಟರೂ ಕೂಡ ನಾವು ಯೋಜನೆ ಪ್ರಾರಂಭ ಆದಾಗಲಿಂದನೂ ಕೂಡ ಇಲ್ಲಿ ತನಕ ನಾವು ಹೆಚ್ಚು 7-8 25 TMC ಮಾತ್ರ ನಾವು 25.3 TMC ಮಾತ್ರ ನಾವು ನೀರನ್ನು ಪಡ್ಕೊಂಡಿದ್ದೀವಿ. ಏನಕ್ಕೆ ಇದೆಲ್ಲ ನಮ್ಮ ನೀರು ಪಾಲಿನ ನೀರನ್ನು ನಾವು ಯಾಕೆ ಪಡೀಲಿಕ್ಕಾಗಲಿಲ್ಲ? ಸುಮ್ಮನೆ ವೇಗಾಗಿ ರಾಜಕೀಯವಾಗಿ ಹಾಸನವರು ಅಡ್ಡಿಪಡಿಸ್ತಾರೆ, ಇವರು ಅಡ್ಡಿಪಡಿಸ್ತಾರೆ, ಏನೇನೋ ಅವರ ಸಂದರ್ಭ ತಕ್ಕನಾಗಿ ಅವತ್ತಿನ ರಾಜಕೀಯ ವ್ಯವಸ್ಥೆ ತಕ್ಕನಾಗಿ ಟೀಕೆಗಳನ್ನು ಟಿಪ್ಪಣಿಗಳನ್ನು ಮಾಡ್ತಾರೆ. ಇದು ಮೂಲ ಕಾರಣ ಇರ್ತಕ್ಕಂಥದ್ದು ನಮಗೇನು ಯೋಜನೆಯ ಮೂಲ ನಾಲೆ ಇದೆ, ನಾಲೆಯ ಕೆಪಾಸಿಟಿ ಕೇವಲ 1400 ಕ್ಯೂಸೆಕ್ ನೀರನ್ನು ಹರಿಸತಕ್ಕಂಥ ಸಾಮರ್ಥ್ಯ ಅಷ್ಟೇ ಇರೋದು. ಈಗಿನ 2015 ತನಕ 1400 TMCಗಳನ್ನು ಹರಿಸ್ತಕ್ಕಂಥದ್ದು ಅಷ್ಟೇ ಇದ್ದಿದ್ದು. ಇದು 35 ವರ್ಷಗಳಷ್ಟು ಹಳೆಯ ನಾಲೆ. ಆ ನಾಲೆನಲ್ಲಿ ಅದೆಲ್ಲವನ್ನು ಕೂಡ ನಾವು ಲಾಸ್ ಅನ್ ಲೈಕ್ ಏನು ಎಲ್ಲವನ್ನು ಕೂಡ ನಾವು ಲೆಕ್ಕ ಹಾಕಿದ್ರೆ ಕೊನೆಗೆ ಓನ್ಲಿ 800 TMCಗಳಷ್ಟು ಕ್ಯೂಸೆಕ್ಗಳಷ್ಟು ಮಾತ್ರ ನೀರಿಸ್ತಕ್ಕಂಥದ್ದು ನಾಲೆ ಸಾಮರ್ಥ್ಯ. ಅಲ್ಲಿ ಬಿಡ್ತಕ್ಕಂಥ ಅವಧಿನಲ್ಲಿ ನಾವು ನಿಗದಿತ ಪ್ರಮಾಣದ ಜಿಲ್ಲೆಗೆ ಕೊಟ್ಟಂಥ ನೀರಿನ ಪ್ರಮಾಣವನ್ನು ಡ್ರಾ ಮಾಡಲಿಕ್ಕೆ ಇದು ನಾಲೆಯ ಸಾಮರ್ಥ್ಯ ಇಲ್ಲ. ಇದೆಲ್ಲವನ್ನು ನಾನು ಅವತ್ತು 2015 ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಇವೆಲ್ಲವನ್ನು ಕೂಡ ನಾವು ಒಂದು ತರಾವನ್ನು ಮಾಡಿ ಜಿಲ್ಲಾ ಪಂಚಾಯತ್ ಸದಸ್ಯರೆಲ್ಲರೂ ಕೂಡ ಒಂದು DC ಆಫೀಸ್ ಹತ್ರ ಒಂದು ದಿನದ ಸಾಂಕೇತಿಕ ಧರಣಿ ಮಾಡಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಆ ಮನವಿಯ ಪ್ರಕಾರ 525 ಕೋಟಿಗಳಷ್ಟನ್ನು
ಹಣವನ್ನ ಸರ್ಕಾರ ಅವತ್ತು ಇವರೇ ಇದೇ ನಮ್ಮ ಮಾಜಿ ಶಾಸಕರು ಕ್ಯಾಬಿನೆಟ್ ಸಚಿವರು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ 525 ಕೋಟಿಗಳನ್ನು ಮೀಸಲಿಟ್ಟಿದ್ದೇವೆ ಅಗಲೀಕರಣಕ್ಕೆ, ನಾಲೆಯ ಅಗಲೀಕರಣಕ್ಕೆ 525 ಕೋಟಿಗಳಷ್ಟು ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ. ಕ್ಯಾಬಿನೆಟ್ ಸ್ಯಾಂಕ್ಷನ್ ಆಗಿದೆ, ಇದು ಕೆಲಸ ಪ್ರಾರಂಭ ಆಗ್ತದೆ ಅಂತ 2015 ನನಗೆ ಗಣರಾಜ್ಯೋತ್ಸವದಲ್ಲಿ ಸ್ಟೇಡಿಯಂನಲ್ಲಿ ಭಾಷಣ ಮಾಡಿದ್ದು ಜ್ಞಾಪಕ ಇದೆ. ಅದು ಈಗ ಅನುಷ್ಠಾನ ಆಗಿ ಅರ್ಧಂಬರ್ಧ ಹಂತಕ್ಕೆ ನಿಂತಿದೆ. ಅದೇ ರೀತಿ ಅವತ್ತು ನಾಗಮಂಗಲ ಶಾಲೆ ಮತ್ತು ಡಿಸ್ಟ್ರಿಬ್ಯೂಟರ್ ಕೆನಾಲ್ಗೆ ತಲಾ 918 ಮತ್ತು 600 ಕೋಟಿಗಳಷ್ಟು ಹಣವನ್ನು ಅದೇ ಇದರಲ್ಲಿ ನಾವು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಮಾಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವತ್ತು ಹಣ ಬಿಡುಗಡೆ ಮಾಡಿದರು. ಈ ಸರಿನಾದರೂ ನಾನು ಒಂದು ಹೇಳ್ತಕ್ಕಂಥದ್ದಿಷ್ಟೇ, ನಾಲೆಯ ಪೂರ್ಣ ಪ್ರಮಾಣದ ಏನು ನಮಗೆ ನಿಗದಿತ ಪ್ರಮಾಣದ ನೀರು ನಮ್ಮ ನಾಲೆಗೆ ನಮ್ಮ ಜಿಲ್ಲೆಗೆ ಬರಬೇಕು ಅಂದರೆ ನಾಲೆಯ ಆಧುನೀಕರಣದ ಸಾಮರ್ಥ್ಯ ಎಷ್ಟಾಗಬೇಕು ಅಂದರೆ 3,500 ರಿಂದ 4,000 ಕ್ಯುಸೆಕ್ನ ನೀರು ಹರಿಸ್ತಕ್ಕಂಥ ಸಾಮರ್ಥ್ಯವನ್ನು ನಾವು ನಾಲೆಗೆ ಭದ್ರ ಮಾಡಿಕೊಂಡ್ರೆ ಅಷ್ಟೇ ನಮಗೆ ನಿಗದಿತ ಪ್ರಮಾಣದ ನೀರು 24.8 TMT ಅಲೋಕಿಸಿದ ಅಷ್ಟು ಮಾತ್ರ ಬರ್ತದೆ. 525 ಕೋಟಿ ಋಣ ಎಲ್ಲೋಯ್ತು ಗೊತ್ತು? ನಮ್ಮ ನಾಲೆಯ ಆಧುನೀಕರಣ ಮಾಡ್ತಕ್ಕಂಥದ್ದು ಎಲ್ಲೋಯ್ತು? ಇದೆಲ್ಲವನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಚಿವರಿಗೆ. ಇವತ್ತು ನೀವು DC ಅವರಿಗೆ ಹೋಗಿ ಮೆಮೋರಂಡಮನ್ನು ನೀರು ಬಿಡ್ರಿ ಅಂತ ಕೊಡ್ತಿರಲ್ಲ, ಅವತ್ತು ನೀವೇ ಹಾಕ್ಸಿದಂಥ ಯಾವತ್ತು ಮೊದಲಿಗೆ ಕಿರಣ್ ಕುಮಾರ್ MLA ಆಗಿದ್ದಾಗ DC ಅವ್ರು ನೀವೇ ಹಾಕ್ಸಿದಂಥ ದ್ಯಾವೇರಿ ಸಾಹೇಬ್ ಇದ್ರು, ಅವತ್ತೇ ಆಗಿ ನಾವು DC ಬಿಟ್ಟು ಧರ್ಮ ಸಿಂಗ್ ಹತ್ರ ಹೋದ್ವಿ. DC ನಾವು ನೀರನ್ನು ಹಾಕ್ಸಕ್ಕಂಥ ಸಮಯ ಕೆಪಾಸಿಟಿ ಇದೆಯಾ ಅವ್ರಿಗೆ, ಅವ್ರಿಗೆ ಆರೇ ಅಧಿಕಾರ ಇದೆಯಾ? ಅವತ್ತು ನಾವು ಜಿಲ್ಲಾ ಪಂಚಾಯತ್ 2018 ಇವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನಾವು ಏನು ಹೇಳಿದ್ವಿ, ಜಿಲ್ಲೆಗೆ ಮೊದಲು ನಾವು ಬೇಡಿಕೆ ಇಟ್ಟಿದ್ದು 30.5 TMC ನೀರನ್ನು ಅಲೋಕೇಷನ್ ಮಾಡಿ ಅಂತ. ಆದರೆ ಅವಾಗ ಸರ್ಕಾರ ನಿಂತ 24 TMC, ಇಡೀ ಜಿಲ್ಲೆಯ ಶಾಸಕರು ಇವರು ಮಂತ್ರಿ ಕ್ಯಾಬಿನೆಟ್ ಜಿಲ್ಲಾ ಮಂತ್ರಿ ಆದ ಸಂದರ್ಭದಲ್ಲಿ ಯಾಕೆ 30 TMC ನಿಗದಿಯನ್ನು ಮಾಡಿಸಲಿಲ್ಲ? 1997 14.8 1997 ಸನ್ಮಾನ್ಯ ಇದೇ ಮಾಜಿ ಶಾಸಕರು ಜಯಚಂದ್ರ ಅವರು ನಾಗೇಗೌಡರಿಗೆ ಒಂದು ಕಾಗದ ಬರೀತಾರೆ. ಈ ಯೋಜನೆ ಅನುಷ್ಠಾನಕ್ಕೆ ಅನುಗುಣವಾಗಿ ಗಂಗಣ್ಣ ಅವರು ಪರಿಕಲ್ಪನೆ ಆದ ನಂತರ 97 ರಿಸೀವ್ ಮಾಡ್ತಾರೆ. ಅದರಲ್ಲಿ ಅವರೇ ಹೇಳಿದ್ದಾರೆ ಏನು, ಶಿರಾಪಟ್ಟಣದ ಜನಸಂಖ್ಯೆ 31,565, ಯಾವುದ್ರ ಪ್ರಕಾರ 1991 ಜನಗಣತಿ ಪ್ರಕಾರ. ಅದೇ ರೀತಿ ಅವತ್ತೇನು ಹೇಳಿದ ಅವ್ರ ಲೆಕ್ಕಾಚಾರ, ಪ್ರತಿಯೊಬ್ಬರಿಗೂ 150 ಲೀಟರ್ ನೀರು ಬೇಕು. ಆ 150 ಲೀಟರ್ ನೀರನ್ನು ಈ ಜನಸಂಖ್ಯೆಗೆ ಲೆಕ್ಕ ಹಾಕಿದ್ರೆ 47,34,750 ಲೀಟರ್ ಕುಡಿಯೋ ನೀರು ಬೇಕು ಒಂದು ದಿವಸಕ್ಕೆ. ಇದನ್ನು 365 ದಿವಸಕ್ಕೆ ಲೆಕ್ಕ ಹಾಕಿದ್ರೆ, ಇದು ನಾನು ಹೇಳ್ತಾ ಇರೋದು 1991 ಜನಗಣತಿ ಆಧಾರದ ಪ್ರಕಾರ, ಅಲ್ಲಿಗೆ 0.061 TMC ಆಗ್ತದೆ. ಇವತ್ತು ನಾವು 2019 ಇವತ್ತಿನ ಜನಗಣತಿಯ ಆಧಾರದ ಪ್ರಕಾರ ಎಷ್ಟು ಜನಸಂಖ್ಯೆ ಇದೆ, ಇದೇ ಲೆಕ್ಕದಲ್ಲಿ ನಾವು ಎಷ್ಟು ನೀರು ಬೇಕಾಗ್ತದೆ? 0.9 TMC ನೀರನ್ನು ಅಲೋಕೇಷನ್ನ ಇವರು ಅಧಿಕಾರದಿದ್ದಾಗ ಇದುವರೆಗೂ ಕೂಡ ಏನಕ್ಕೆ ಹೆಚ್ಚಳವನ್ನು ಮಾಡ್ತಕ್ಕಂಥ ಪರಿಹಾರವನ್ನು ಮಾಡಲಿಲ್ಲ? 1991 ಜನಸಂಖ್ಯೆ ಆಧಾರದಲ್ಲಿ ನೀವು ಇವತ್ತು 0.9 TMC ಲೆಕ್ಕ ಹಾಕಿದ್ರಿ. ಒಬ್ಬ ಮನುಷ್ಯಕ್ಕೆ 150 ಲೀಟರ್ ಪರ್ ಡೇ ನಂಗೆ ಲೆಕ್ಕ ಹಾಕಿದ್ರಿ. ಇವತ್ತು 2019 ಇದ್ದೀವಿ, ಇವತ್ತಿನ ಜನಗಣತಿ ಆಧಾರದ ಪ್ರಕಾರ 0.9 TMC ಸಿಕ್ಕಾಗುತ್ತ? ಅದನ್ನ ಯಾಕೆ ಹೆಚ್ಚಳ ಮಾಡಲಿಕ್ಕೆ ಇವರು ಅಧಿಕಾರಿತೆ ಹೋರಾಟ ಮಾಡಲಿಲ್ಲ? ಇವತ್ತು ಜನಕ್ಕೆ ಕಣ್ಣೋಡಿಸ್ಲಿಕ್ಕೆ DC ಮೆಮೊರಂಡಮ್ ಕೊಡ್ತಕ್ಕಂಥದ್ದು, ಇಂಥ ನಾಟಕ ಯಾಕೆ ಆಡ್ತೀರಿ? ಜನರಿಗೆ ಕಣ್ಣೀರ್ಚಂತ ಕೆಲಸಗಳು ಯಾಕೆ ಮಾಡ್ತೀರಿ? ಆಯ್ತು, ನಾನು ಇನ್ನೂ ಒಂದು ಪ್ರಶ್ನೆ, ಸನ್ಮಾನ್ಯ ಬಸವರಾಜ್ ಅವರು ಸಂಸದರು, ನೀವು 14 ಬ್ಯಾರೇಜ್ ಕಟ್ಟಿಸಿಬಿಟ್ರು ನೀರೆಲ್ಲ, ಅಲ್ಲಿ ಅಲೋಕೇಶನ್ ಪೂರ್ತಿ ಅಲ್ಲಿ ಸ್ಟಾಕ್ ಆಗ್ತದೆ, ಇದು ಗೊತ್ತಿರಲಿಲ್ವ ಅಲ್ಲಿ ಸ್ಟಾಕ್ ಆಗ್ತದೆ ಅಂತ ಇವರಿಗೆ ಅಧಿಕಾರದಲ್ಲಿದ್ದಾಗ ಜ್ಞಾನ ಅದು ಆಗಿರಲಿಲ್ವಾ? ನಾವು ಅದೇ ಸಂದರ್ಭದಲ್ಲಿ 2015 ಒಂದು ಪ್ರಪೋಸಲ್ ಅನ್ನು ಇಟ್ಟಿವಿ, ಜಾಪ್ಯಾನಲ್ಲಿ ಬ್ಯಾರೇಜ್ಗಳನ್ನು ಕಟ್ತಕ್ಕಂಥದ್ದು ತಪ್ಪಲ್ಲ ಸ್ವಾಮಿ. ಅದಕ್ಕೆ ನಾವು ನಿಯಮದಿಂದ 106 SKP ಕಟ್ತಕ್ಕಂಥ ಚಾನಲ್ನಿಂದ ನೀರನ್ನು ನಾವು ನೇರವಾಗಿ ಕೆರೆಗಳಿಗೆ ತಗೊಂಡೋಗ್ಬೇಕಾದ್ರೆ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ಮಾಡಿ, ಈ ನಾಲೆಯ ಅಲಾಂಗ್ ದ ನಾಲ ಬೈಡ್ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ಏನು ಒಂದು ಕಾಂಕ್ರೀಟ್ ಸೇತುವಿನಲ್ಲಿ ಈಗ ನೀವೆಲ್ಲರೂ ನೋಡಿರ್ಬೋದು, ಕುಣಿಗಲ್ ಮಾಗಡಿ ಮುಖಾಂತರ ರಾಮನಗರಕ್ಕೆ ನೀರು ತಗೊಂಡೋಗ್ತಾ ಇದ್ದಾರೆ ಹೇಮಾವತಿ ನೀರನ್ನು. ಮಾನ್ಯ ಶಿವಕುಮಾರ್ ಅವರು ಎಷ್ಟು ಬೃಹತ್ವಾದಂಥ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿದ್ರೆ ನೋಡಿದರೆ ತುಮಕೂರು ಸಿಟಿನೇ ಪಾಸ್ ಆಗುತ್ತೆ ಬೇಚ್ ರೋಡ್ನ, ಅಂತ ಇಚ್ಛಾಶಕ್ತಿ ಇವರಿಗೆ ಆಗಿರಲಿಲ್ಲ. ಎಕ್ಸ್ಪ್ರೆಸ್ ಕೆನಾಲ್ ಅನ್ನು ಮಾಡಿ ನೀರು ಅಧಿಕವಾಗಿದ್ದಂಥ ಸಂದರ್ಭದಲ್ಲಿ ಬ್ಯಾರೇಜ್ ಮುಖಾಂತರ ಹೋಗಲಿ. ಈಗ ಅದೇ ನೀವು ಕಳೆದ ವರ್ಷ ಮಳೆ ಇರಲಿಲ್ಲ, ತಮ್ಮದೆಲ್ಲೂ ಗೊತ್ತಿದೆ ಮಳೆ ಇದ್ದಾಗ ಯಾಕೆ ಇವರು ಹೋರಾಟ ವೀರವೇಶ ಹೋರಾಟ ಇರಲಿಲ್ಲ?
ಇವತ್ತು ನೀರು ಗಂಟೆ ಆಗ್ತದೆ, ಮಳೆ ಬಂದಾಗ ಮಾತ್ರ ನಿಮಗೆ ಏಮಾವತಿಗೆ ನಾಪಕ ಬರ್ತದೆ. ಕಳೆದ ಬಾರಿ ಮಳೆ ಇರಲಿಲ್ಲ, ನಾವು ಸತ್ಯನಾರಾಯಣ ಅವರು ಪಾಪ ಈ ಹಗಲು ರಾತ್ರಿ ಏಮಾವತಿ ಕಾರ್ಯವೇ ನೀರನ್ನ ನೀರು ಬಂದ ಎಮ್ ಡಿ ಹತ್ರ ಹೋಗ್ತಿದ್ವಿ, ಬೆಳಿಗ್ಗೆ ಎದ್ದು ಚಾನಲ್ ಕಾಯ್ತಿದ್ವಿ. ನಮ್ಮ ರನ್ಸಾಮಣ್ಣರಂತೂ ಅವರು ಒಂದು 15 ಜನ ಹುಡುಗರು ಮುಂಜಾನೆ ಕಾವು ಬಿಟ್ಟಿದ್ರಲ್ಲಿ ಅವತ್ತಾಕಿ ಗೊತ್ತು ನಿಮಗೆ ಅಧಿಕಾರ ಇದ್ದಾಗ ಶಾಶ್ವತವಾದಂಥ ಯೋಜನೆಗಳನ್ನ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಕೊಳ್ಳೋದು ನಿಮ್ಗೆ ಗೊತ್ತಿರಲಿಲ್ವಾ? ಅಧಿಕಾರ ಇರಲಿಲ್ವಾ? ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮಾಜಿ ಸಚಿವರೇ, ಈ ಎಲ್ಲ ನಾಟಕಗಳನ್ನು ಬಿಟ್ಟು ಈ ನೀರಾವರಿ ಏಮಾವತಿ ಅಂತ ನೀರಾವರಿ ಸಮಸ್ಯೆಗಳನ್ನು ಜೀವಂತವಾಗಿಟ್ಟು ತಮ್ಮ ಅಧಿಕಾರ ದಹನ ತೀರಿಸಿಕೊಳ್ಳಲಿಕ್ಕೆ ಇವತ್ತು ಈ ನಾಟಕವನ್ನು ಆಡಲಿಕ್ಕೆ ಹೊರಟಿದ್ದೀರಾ? ನೀವು ಎಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಕೂಡ ನಿಸ್ವಾರ್ಥವಾಗಿ ಮಾಡಿಲ್ಲ ನೀವು. ಈ ಸಂದರ್ಭದಲ್ಲಿ ಉದ್ರಂನಳ್ಳಿ ನಾಗರಾಜು, ಗುಡ್ಡೇಗೌಡ, ಮಾರುತಿ, ಮಂಜುನಾಥ್, ಇರ್ಷದ್ ಅಹಮದ್ ಮುಂತಾದವರು ಉಪಸ್ಥಿತರಿದ್ದರು. ನೆರೆ ಸಂತ್ರಸ್ತರಿಗೆ ಪ್ರೆಸಿಡೆನ್ಸಿ ಸಮೂಹ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ 5 ಲಕ್ಷ ರು ಜೊತೆಗೆ ಹೊಸ ಬಟ್ಟೆ, ನೀರಿನ ಬಾಟಲ್, ದಿನಸಿ ಹಾಗೂ ಇನ್ನೂ ಅವಶ್ಯಕ ವಸ್ತುಗಳನ್ನು ದೇಣಿಗೆ ನೀಡುತ್ತಿರುವುದಾಗಿ ಸಿಎಂಜಿ ಫೌಂಡೇಶನ್ನ ಸಂಸ್ಥಾಪಕರಾದ ಚಿದಾನಂದ್ ಎಂ ಗೌಡ ತಿಳಿಸಿದರು. ಎಲ್ಲ ತಿಳಿದಿರೋ ರೀತಿ ಕಳೆದ ಒಂದು 15-20 ದಿವಸಗಳಿಂದ ಕರ್ನಾಟಕದಲ್ಲಿ ವರುಣ ದೇವನ ರುದ್ರತಾಂಡವ ನಡೀತಾ ಇದೆ. ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಕೊಡಗು, ಕೇರಳ ಮುಂತಾದ ಜಾಗದಲ್ಲಿ ವರುಣದೇವ ಅಬ್ಬರಿಸ್ತಿದ್ದಾನೆ. ಅದರ ಪರಿಣಾಮವಾಗಿ ಲಕ್ಷಾಂತರ ಮಂದಿ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ, ತಮ್ಮ ಜಾನುವಾರುಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ಹೊಲದಲ್ಲಿ ಬೆಳೆದಂಥ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ವಿಶೇಷವಾಗಿ ಮಹಾರಾಷ್ಟ್ರದಿಂದ ಬಂದಂಥ ನೀರಿನ ಪ್ರಮಾಣ ಹೆಚ್ಚಾಗಿ ಆ ನದಿ ತಡದಲ್ಲಿದ್ದಂಥ ಹಲವಾರು ಹಳ್ಳಿಗಳು, ಸುಮಾರು 15 ಜಿಲ್ಲೆಗಳು ಕರ್ನಾಟಕದಲ್ಲಿ ಕರ್ನಾಟಕದಾದ್ಯಂತ ತೊಂದರೆ ಆಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಹಾಗೂ ದೇಶದ ಎಲ್ಲ ಮೂಲೆಗಳಿಂದ ನಮ್ಮ ಸಂತ್ರಸ್ತ ಜನರಿಗೆ ನೆರವಿನ ಮಹಾಪೂರ ಹರಿದು ಬರ್ತಾ ಇದೆ. ಆ ಕಾರಣಕ್ಕಾಗಿ ಈ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆನಲ್ಲಿ ಆ ರೀತಿ ಒಂದು ಆಲೋಚನೆ ಮಾಡಿದಾಗ ನಾವು ಏನಾದರೂ ಸ್ಪಂದಿಸಬೇಕು ಈ ನೆರೆ ಸಂತ್ರಸ್ತರಿಗೆ ಅನ್ನೋ ಒಂದು ಆಲೋಚನೆ ಬಂದಾಗ ನಮ್ಮ ಮ್ಯಾನೇಜ್ಮೆಂಟ್ನ ನಿರ್ಧಾರದ ಪ್ರಕಾರ ನಮ್ಮ ಶಿಕ್ಷಕರೆಲ್ಲ ಕೂಡ ಮುಂದೆ ಬಂದು, ನಮ್ಮ ಎಲ್ಲ ಶಾಲೆಗಳ ಮುಖ್ಯಸ್ಥರು ಕೂಡ ಮುಂದೆ ಬಂದು ತಮ್ಮ ಒಂದು ದಿನದ ವೇತನವನ್ನು ಈ ನೆರೆ ಸಂತ್ರಸ್ತರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡೋದು ಅಂತ ತೀರ್ಮಾನ ಆಯಿತು. ಮತ್ತು ಅಷ್ಟೇ ಮೊತ್ತದ ಹಣವನ್ನು ನಮ್ಮ ಆಡಳಿತ ಮಂಡಳಿ ಕೂಡ ಸೇರಿಸಿ ಈಗ ಮೊದಲನೇ ಹಂತದಲ್ಲಿ ಸುಮಾರು 5 ಲಕ್ಷ ರೂಪಾಯಿಗಳ ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗೆದು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ನಮ್ಮ ಮಕ್ಕಳ ಪೋಷಕರು, ನಾವು ನಿನ್ನೆ ದಿವಸ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಂಡು ಒಂದು ಪತ್ರಿಕಾ ಪ್ರಕಟಣೆ ನೀಡಿದ್ವಿ. ಯಾರಾದರೂ ಪೋಷಕರು ಇದಕ್ಕೆ ಸ್ಪಾನ್ಸರ್ ಇದ್ದರೆ ಸ್ಪಂದಿಸಬಹುದು ಅಂತ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೋಷಕರು ಮತ್ತು ಮಕ್ಕಳು, ವಿಶೇಷವಾಗಿ 5,000 ಜನ ಮಕ್ಕಳಿರೋ ಶಾಲೆ ಇದೆ, 5,000 ಜನ ಮಕ್ಕಳು 5,000 ಜನ ಪೋಷಕರು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ತತ್ಪರಿಣಾಮವಾಗಿ ಇಲ್ಲಿ ಸುಮಾರು 1,000-5,000 ಹೊಸ ಬ್ರ್ಯಾಂಡ್ ನ್ಯೂ ಸ್ಯಾರಿಗಳು, ಸೀರೆಗಳು, ಹಾಗೆಯೇ 1,000-2,000 ಬ್ಲ್ಯಾಂಕೆಟ್ಗಳು, ಸುಮಾರು 1,000-2,000 ಮಕ್ಕಳ ಉಡುಪುಗಳು, ಸುಮಾರು 2,000 ಪುರುಷರ ಈ ಪಂಚೆ ಇರ್ಬೋದು, ಶಾಲುಗಳಿರ್ಬೋದು, ಹಾಗೆ ಲುಂಗಿಗಳಿರ್ಬೋದು,
ಅದಕ್ಕೆ 2000 ಹೆಚ್ಚು ಕಲೆಕ್ಟ್ ಆಗಿದೆ. ಅದರ ಜೊತೆಗೆ ಪ್ಯಾಂಟ್ ಮತ್ತು ಟೀ ಶರ್ಟ್ಗಳು ಅದು ಒಂದು 2000 ಹೆಚ್ಚು ಸಂಖ್ಯೆಯಲ್ಲಿ ಕಲೆಕ್ಟ್ ಆಗಿದೆ. ಈ ರೀತಿ ಭಾಳ ದೊಡ್ಡ ಸ್ಪಂದನೆ ದೊರೆತಿದೆ. ಹಲವಾರು ಪೋಷಕರು ತಮ್ಮ ಕೈಲಾದ ಮಟ್ಟಿಗೆ ದವಸ ಧಾನ್ಯ ಕೂಡ ಕಳಿಸಿದ್ದಾರೆ. ನಾವು ದವಸ ಧಾನ್ಯ ಕೇಳಿರಲಿಲ್ಲ ಅವ್ರನ್ನ, ಆದರೂ ಕಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಸೊ ಕೆಲವರು ಪೋಷಕರು 5,000-10,000 ಹಣ ಕೂಡ, 1,25,000 ರೂಪಾಯಿ ಹಣ ಕೂಡ ಹಣದ ರೂಪದಲ್ಲಿ ಕಲೆಕ್ಟ್ ಆಗಿದೆ. ಇದರ ಜೊತೆಯಲ್ಲಿ ನಮ್ಮ CMG ಫೌಂಡೇಶನ್ ಏನೀಗ 5 ಲಕ್ಷ ರೂಪಾಯಿ ಚೆಕ್ ತೊಗೊಂಡಿದೆ, ಅದಲ್ಲದೆ ನಾನು ನಡೆಸ್ತಿರ್ತಕ್ಕಂಥ ಒಂದು NGO ಏನಿದೆ, ಚಿದಾನಂದ ಎಂ ಗೌಡ ಫೌಂಡೇಶನ್ ಅಥವಾ CMG ಫೌಂಡೇಶನ್, ಅದರ ಮುಖಾಂತರ ಕೂಡ ಸುಮಾರು ಒಂದು 200 ಚೀಲ ಅಕ್ಕಿ, ಅಂದರೆ ಸುಮಾರು ಒಂದು 2.5 ಲಕ್ಷ ರೂಪಾಯಿ ಬೆಲೆ ಬಾಳೋಂಥ ಒಂದು ಅಕ್ಕಿ ದವಸದ ರೂಪದಲ್ಲಿ ತೊಗೊಂಡು ಒಂದು ಟ್ರಕ್ ಲೋಡನ್ನು ನಾವು ಇಷ್ಟನ್ನು ಕೂಡ ಆ ನೆರೆ ಸಂತ್ರಸ್ತರ ಪ್ರದೇಶಗಳಿಗೆ ಭೇಟಿ ಕೊಟ್ಟು ನಾವೇ ನಮ್ಮ ಶಾಲೆಯ ಕೆಲವು ಸಿಬ್ಬಂದಿ ನಮ್ಮ ಜೊತೆಗಿರ್ತಾರೆ, ನಾನು ಕೂಡ ಇರ್ತೇನೆ. ಇದರ ಜೊತೆಯಲ್ಲಿ ನಮ್ಮ CMG ಫೌಂಡೇಶನ್ನ ಪದಾಧಿಕಾರಿಗಳಿರ್ತಾರೆ, ಇನ್ನೂ ಕೆಲವರು ವಾಲಂಟಿಯರ್ಸ್ ಜೊತೆಗೆ ಹೊರಟು ಒಂದು 4-5 ಜನ ಹೆಣ್ಮಕ್ಳು ಕೂಡ ಬರೋದಕ್ಕೆ ರೆಡಿ ಇದ್ದಾರೆ. ನಾವೆಲ್ಲ ಒಟ್ಟಾಗಿ ಹೋಗಿ ನಾಳೆ ಈ ಸ್ವಾತಂತ್ರ್ಯ ದಿನಾಚರಣೆ ನಂತರ ಇಲ್ಲಿಂದ ಹೊರಟು ನಾಳೆ ಸಂಜೆವರೆಗೆ ಬೆಳಗಾವಿಯನ್ನು ತಲುಪಿ ಆ ಬೆಳಗಾವಿಯ ಕೆಲವು ವಿಶೇಷವಾದ ಪ್ರದೇಶ ಅಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಅಲ್ಲಿರೋ ವಾಲಂಟಿಯರ್ ಜೊತೆ ಮಾತಾಡಿ ಎಲ್ಲಿ ಅಗತ್ಯ ಇದೆ ಅಲ್ಲಿಗೆ ಒಂದು 8-10 ಹಳ್ಳಿ ಇರ್ಬೋದು ಅಥವಾ ಒಂದು 20 ಹಳ್ಳಿಗಳಿಗೆ ಈ ಸಾಮಗ್ರಿಗಳನ್ನ ನೇರವಾಗಿ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತಾಯಿದೆ. ಇದಕ್ಕೆ ಸ್ಪಂದಿಸಿದ ಎಲ್ಲ ನಮ್ಮ ಶಿಕ್ಷಕರೇನು ಇದ್ದಾರೆ, ಹಾಗೆ ನಮ್ಮ ಶಾಲೆಯ ಮುಖ್ಯಸ್ಥರೇನಿದ್ದಾರೆ, ಹಾಗೆ ವಿಶೇಷವಾಗಿ ನಮ್ಮ ಶಾಲೆಯ ಪೋಷಕರೇನಿದ್ದಾರೆ, ಮಕ್ಕಳೇನಿದ್ದಾರೆ ಹಾಗೂ ಸಾರ್ವಜನಿಕರಿದ್ದಾರೆ, ಅವರೆಲ್ಲರಿಗೂ ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಹಾಗೆ ನಿಮಗೂ ಕೂಡ ಸ್ಪಂದಿಸಿದ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ಇದೊಂದು ನಮ್ಮ ಅಳಿಲು ಸೇವೆ, ಇದರಿಂದ ನಮಗೆ ಅರಿವಿದೆ, ಇದ್ರ ಯಾವುದೇ ತೋರಿಕೆ ಆಗಿರಲ್ಲ, ಇದರಿಂದ ಯಾವ ಸಮಸ್ಯೆ ಬಗೆಹರಿಯಲ್ಲ. ಆದರೆ ಕೈಲಾದ ಮಟ್ಟಿಗೆ ತತ್ಕ್ಷಣಕ್ಕೆ ಅವರು ಉಸಿರಾಡುವ ಸ್ಥಿತಿ ನಿರ್ಮಾಣ ಮಾಡೋದು ಒಂದು ಮಾನವೀಯ ಸ್ಪಂದನೆ ಅಂತ ನಾನಾದರೂ ಭಾವಿಸಿದ್ದೇನೆ. ಸೊ ಇದನ್ನು ನಾವು ತಪ್ಪಿಸಲಿದ್ದೇವೆ. ಇನ್ನು ಮುಂದಿನ ದಿನಗಳು ಏನಾದರೂ ನಮ್ಮ ಸಹಾಯ ಬೇಕು ಅಂದರೆ ನಾವು ಈಗ ಎಲ್ಲ 15 ಜಿಲ್ಲೆಗಳ ಸಂತ್ರಸ್ತ ಹಳ್ಳಿಗಳನ್ನು ನಾವು ಪುನರ್ನಿರ್ಮಾಣ ಮಾಡಬೇಕಾಗಿದೆ. ಅದು ಕೇವಲ ಅನ್ನ ಆಹಾರ ಅಥವಾ ಬಟ್ಟೆ ಸಮಸ್ಯೆ ಅಲ್ಲ, ಅವರೆಲ್ಲನೂ ಕಳ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಡ್ಬೋದು, ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೆ ಅಳಿಸೇವೆ ಅದನ್ನು ಮಾಡೋದಕ್ಕೆ ಬಂದವು. ಸರ್, ಇದು ಮೊದಲನೇ ಸರಿನಾ ಮೊದಲೇ ಆದರೆ ಅಲ್ಲ ಇದು ಈ ಥರದ ಪ್ರಕೃತಿ ವಿಕೋಪಗಳು ಆಗದೇ ಇರೋದು ಒಳ್ಳೆಯದು. ಹಿಂದೆ ಕೇರಳದಲ್ಲಿ ಮತ್ತು ಕೊಡಗಿನಲ್ಲಿ ಆದಾಗ ಇದು ಈ ರೀತಿ ಒಂದು ಸ್ಪಂದನೆ ಮಾಡಬೇಕು ಅಂತ ನಾವೆಲ್ಲ ಕೂತು ಚರ್ಚೆ ಮಾಡಿದ್ವಿ. ಆದರೆ ಅದು ನಾವು ನಿರ್ಧಾರ ತಗೊಳ್ಳೋದು ಸ್ವಲ್ಪ ತಡ ಆಯಿತು. ಅಷ್ಟೊತ್ತಿಗಾಗಲೇ ಅಲ್ಲಿಗೆ ನೆರವಿನ ಮಹ ಕೂಡ ಬಂದಿದೆ ಅಂತ ದೊಡ್ಡ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಇದು ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆ ವತಿಯಿಂದ ಇದು ಮೊದಲನೇ ಸಾರಿ. ನನ್ನ ಬೆಂಗಳೂರಿನ ಶಿಕ್ಷಣ ಸಂಸ್ಥೆಯಿಂದ ಹಿಂದೆ ನಾವು ಇದೇ ಬಾಗಲಕೋಟೆಯಲ್ಲಿ ಮಲಪ್ರಭಾ ಹಿಂದೆ ನಡೆದ ಸುಮಾರು 20 ವರ್ಷಗಳ ಹಿಂದೆ, ದೊಡ್ಡ 10 ವರ್ಷದ ಹಿಂದೆ ನಡೆದಿದ್ದು, ಆಗಲೂ ಕೂಡ ಅಲ್ಲಿನ ಅಂದಿನ ಜಿಲ್ಲಾಧಿಕಾರಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಬೆಂಗಳೂರಿನ ಶಾಲೆ ಪೋಷಕರು ಕೂಡ ದೊಡ್ಡ ಮಟ್ಟಕ್ಕೆ ಹಣ ಸಂದಾಯ ಮಾಡಿದ್ರು. ಅದನ್ನು ತಲುಪಿಸಿದ್ವಿ ಹಿಂದೆ ಆಗಿನ ಕಾಲಕ್ಕೆ 10 ವರ್ಷದ ಹಿಂದೆಯೇ ಬೆಂಗಳೂರಿನ ಶಾಲೆ ಮುಖಾಂತರ ಅದು ಮಾಡಿದ್ವಿ. ಇದು ಆಗದೇ ಇರೋದು ಒಳ್ಳೇದು, ನಾವು ಸಹಾಯ ಮಾಡೋದಲ್ಲ, ಈ ರೀತಿ ನಡದೇ ಇರೋದು ಒಳ್ಳೇದು ಅಂತ ನಾವು. ಸರ್, ಪುನರ್ವಸತಿ ಬಗ್ಗೆ ಏನಾದರೂ ಪುನರ್ವಸತಿ ಬಗ್ಗೆ ನಮಗೆ ಶಕ್ತಿ ಇಲ್ಲದ ಸರ್ಕಾರದ ಅನುಕೂಲ ಆಗುವಂಥ ಕೆಲಸ ಇದು, ನಮ್ಮ ತಾತ್ಕಾಲಿಕ ಪರಿಹಾರ ಅಷ್ಟೇ. ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರ ವತಿಯಿಂದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಅವಶ್ಯಕವಾಗಿರುವ ಬೆಡ್ಶೀಟ್ ಹಾಗೂ ದಿನಸಿ ಸಾಮಗ್ರಿಗಳನ್ನು ದೇಣಿಗೆ ನೀಡಲಾಯಿತು. ಶಿರಾ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಿಂದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಅವಶ್ಯಕ ಬೆಡ್ಶೀಟ್ ದಿನಸಿ ಸಾಮಗ್ರಿಗಳನ್ನು ದೇಣಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಆದ ಪ್ರದೀಪ್, ಬಾಬುರಾವ್, ಪುರುಷೋತ್ತಮ್, ವಿಜಯ್ ರಾಘವ, ರವೀಶ್, ಸೌಭಾಗ್ಯಮ್ಮ, ಸಿದ್ದರಾಜು, ಕೃಷ್ಣ, ಗಂಗಾಧರ್, ಪಾರ್ವತಮ್ಮ, ರುದ್ರಮುನಿ, ಶ್ರೀರಾಮ್ ಮುಂತಾದವರು ಹಾಜರಿದ್ದರು. ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶಿರಾ ನೌಕರ ವತಿಯಿಂದ ನೆರೆ ಸಂತ್ರಸ್ತರಿಗೆ ಈ ಕೆಳಕಂಡ ವಸ್ತುಗಳನ್ನು ನೀಡಲಾಗಿದೆ. ಬೆಡ್ಶೀಟು, ಲುಂಗಿ, ಸೀರೆ, ಸ್ವೆಟರ್ ಇತ್ಯಾದಿ ವಸ್ತುಗಳು.
ಶಿರಾ ನಗರದ ಕಿಚ್ಚ ಅಭಿಮಾನಿಗಳ ಸಂಘದಿಂದ ನೆರೆ ಸಂತ್ರಸ್ತರಿಗೆ ದೇಣಿಗೆ ನೀಡಲಾಯಿತು. ನಗರದ ಕಿಚ್ಚ ಅಭಿಮಾನಿ ಸಂಘದಿಂದ ನೆರೆ ಸಂತ್ರಸ್ತರಿಗೆ ದೇಣಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಿರಾದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸೇನಾ ಸಮಿತಿಯ ಅಭಿಮಾನಿಗಳ ರಾಜ್ಯಾಧ್ಯಕ್ಷರಾದ ನವೀನ್ ಗೌಡ, ಜಗದೀಶ್, ತಾಲೂಕು ಅಧ್ಯಕ್ಷರಾದ ಹನುಮಂತರಾಜು, ಮಣಿ, ಕೇಶವ್, ಮಂಜು, ಬಾಬು, ಕಿಶೋರ್, ಅಭಿ, ಸುರೇಶ್, ಮಹಾದೇವ್, ಮಧುಗಿರಿ ಮಾರುತಿ, ಕೀರ್ತಿ ಮುಂತಾದವರು ಹಾಜರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.